ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನ್. ಇದು ಮೌಂಟ್ ಮಾರ್ಥಾ ಅಂತ ಬೀಚು. ನಮ್ಮದು ಡೈನೋಸರ್ ವರ್ಲ್ಡ್ ಫಿನಿಷ್ ಆಗ್ತಿದ್ದಾಗೆ ನಾವು ಹಾಗೆ ಬೀಚ್ಗೆ ಹೋಗೋಣ ಅಂತ. ಅಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ಈ ಮೌಂಟ್ ಮಾರ್ಥಾ ಅಂತ ಬೀಚಿಗೆ ಬಂದ್ವಿ. ಬೀಚಲ್ಲಿ ಏನು ಅಷ್ಟು ಕ್ರೌಡ್ ಏನು ಇರಲಿಲ್ಲ. ಮಳೆ ಬರೋ ಥರ ಇತ್ತು, ಬಟ್ ಹೋಗೋಣ ಅಂತ ಬಂದ್ವಿ. ಬಟ್ ಮಳೆ ಆಮೇಲೆ ಬಂತು. ಆಮೇಲೆ ಹೇಳ್ತೀನಿ ಏನಾಯಿತು ಮಳೆ ಬಂದಮೇಲೆ ಅಂತ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಇದು. ಹಿಂಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಇದು ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನಾವು ಅಲ್ಲಿ ಎಂಟ್ರಿ ಇರುತ್ತೆ ಬೀಚ್ಗೆ. ಲೈಕ್ ಅಂದರೆ ನೀವು ಆ ಕಡೆಯಿಂದ ಎಲ್ಲ ಕಡೆಯಿಂದನೂ ಹೋಗ್ಬೋದು, ಬಟ್ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸಲ್ಲಿ ಇಳ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿತ್ತು ಬೀಚಲ್ಲಿ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂತ ಮುಂದೆ ನೋಡಿ. ಸೂಪರ್. ಆಗ್ತದೆ ಅಂದರೆ ದೊಡ್ಡವರೆಲ್ಲ ಏನು ಮಾಡಿದ್ರು, ಒಂದು ವಿಡಿಯೋ ತೆಗೆಯೋಣ, ಮಕ್ಕಳದೆಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು ಸ್ಲೋ ಮೋಷನಲ್ಲಿ ವಿಡಿಯೋ ತೆಗೆಯೋಣ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಲೈನಿಗೆ ನಿಲ್ಲಿಸ್ತಾಯಿದ್ರು. ಒಬ್ಬರನ್ನ ನಿಲ್ಲಿಸಿದ್ರೆ ಇನ್ನೊಬ್ಬರು ಓಡೋಗ್ತಾಯಿದ್ರು, ಇನ್ನೊಬ್ಬರು ನಿಲ್ಲಿಸಿದ್ರೆ ಇನ್ನೊಬ್ಬರು ಓಡೋಗ್ತಾಯಿದ್ರು. ಅದಕ್ಕೆ ಏನು ಮಾಡಿದ್ರು, ದೊಡ್ಡವರು ಅವ್ರಿಗೆ ಸೇಫ್ಟಿ ಆಗಿರಲಿ ಅಂದ್ಬಿಟ್ಟು ದೊಡ್ಡವರು ಇಳಿದ್ರು ನೀರಲ್ಲಿ. ಬಟ್ ಏನಂದರೆ ಮಕ್ಕಳುಗಳು ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ, ಇದೇನು ಪ್ರೀ ಪ್ಲ್ಯಾನ್ಡೇ ನಾವು ಮಾಡಿಲ್ಲ. ಲೈಕ್ ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಡೈನೋಸರ್ ವರ್ಲ್ಡಿಂದ ಹಂಗೆ ಸ್ಟ್ರೈಟ್ ಇಲ್ಲೇ ಬೀಚ್ ಇದೆ ಅಂದ್ಕೊಂಡು ಬೀಚ್ಗೆ ಹೋದ್ವಿ. ಅಲ್ಲಿಂದ 20 ಮಿನಿಟ್ಸ್ ಅಂತ ಹೇಳಿದ್ನಲ್ಲ. ಬಟ್ ಏನಂದರೆ ನಾವು ಪ್ರೀ ಪ್ಲ್ಯಾನ್ ಮಾಡೇ ಇರಲಿಲ್ಲ. ಬಟ್ ನೀವು ಪ್ಲ್ಯಾನ್ ಮಾಡೋದ್ರೆ ಅದೆಲ್ಲ ಫ್ಲಾಪೇ ಆಗೋದು. ಸೊ ಹಂಗಂತ ಪ್ಲ್ಯಾನ್ ಮಾಡದೆ ಹೋಗಬೇಡಿ ಅಂತಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ನೀವು ಬೀಚ್ಗೆ ಹೋಗ್ಬೇಕಾರೆಲ್ಲ. ಬಟ್ ಇದೇನಂದರೆ ನಾವು ಪ್ರೀ ಪ್ಲ್ಯಾನ್ಡ್ ಏನು ಮಾಡ್ದಂಗೆ ಹಂಗೆ ಹೋಗಿದ್ದೀವಿ. ಬಟ್ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಮಕ್ಕಳು ನೀರು ನೋಡ್ತಿದ್ದಂಗೆ, ದೊಡ್ಡವರು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಶೂಸ್ ಎಲ್ಲ ಓಪನ್ ಮಾಡಿ ಎಲ್ಲರೂ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಏನಂದರೆ ಜಾಸ್ತಿ ವೆಟ್ ಮಾಡ್ಕೊಂಡಿಲ್ಲ, ಬಟ್ ಬಟ್ಟೆ ಇರಲಿಲ್ಲ. ಇದು ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಟ್ಟೆ ಇಲ್ಲ ಮಕ್ಕಳಿಗೆ, ಕಾರಲ್ಲಿ ತೊಗೊಂಬಂದು ಹಂಗೆ ಕೂರಿಸ್ಬೇಕು. ಬಟ್ ಅಷ್ಟು ಅಷ್ಟು ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ದಟ್ಸ್ ವೈ ಯಾರೂ ಬೇಡ ಆಟಾಡಬೇಡಿ ಅಂತ ಯಾರೂ ಹೇಳಲಿಲ್ಲ, ಎಲ್ಲರೂ ಆಟಾಡೋಕೆ ಬಿಟ್ಟರು. ಏನಂದರೆ ತಮಾಷೆ ವಿಷಯ ಅಂದರೆ, ನಮಗಿಲ್ಲಿ ಫೋರ್ಕ್ಯಾಸ್ಟ್ ಗೊತ್ತಾಗುತ್ತೆ ವೆದರ್ ಯಾವ ಥರ ಅಂತ. 4:30 ನಾವು ಡೈನೋಸರ್ ವರ್ಲ್ಡಿಂದ ಅಲ್ಲಿಗೆ ಬೀಚ್ಗೆ ಅಂತ ಹೋದ್ವಿ. ಆ್ಯಕ್ಚುಲಿ ನಮಗೆ ವೆದರ್ ತೋರಿಸ್ತಾ ಇದ್ದಿದ್ದು ಬೆಳಗ್ಗೆಯಿಂದ ಮಳೆ ಇದೆ ಅಂತ ತೋರಿಸ್ತಾ ಇತ್ತು. ಬಟ್ ಏನಂದರೆ ಮಳೆನೇ ಬಂದಿರಲಿಲ್ಲ. ಲೈಕ್ ಕೋಲ್ಡ್ ವೆದರ್ ಇತ್ತು, ಬಟ್ ಮಳೆ ಏನು ಬಂದಿರಲಿಲ್ಲ. ಬಟ್ ನಾವಿಲ್ಲಿ ಆಟ ಆಡ್ತಾ ಇದ್ವಿ. ನೋಡಿದ್ರೆ ಆ ಕಡೆ ನಮ್ಮ ಬಲಗಡೆ ಸೈಡಿಂದ ಮೋಡ ಎಲ್ಲ ಕಪ್ಪಗಾಗಿ ಬರ್ತಾಯಿತ್ತು. ಆ ಕಡೆಯಿಂದ ಫುಲ್ ಮಳೆ ತುಂಬ ಜೋರು ಬರ್ತಿದೆ ಆ ಸೈಡು. ಬಟ್ ನಾವು ಹಿಂಗೆ ಆಯಿತು ಓಲ್ಡನ ಮಳೆ ಬರ್ತಿದೆ ಅಂದ್ಕೊಂಡು ಹಿಂಗೆ ಆಚೆ ಬಂದ್ವಿ ಬೀಚಿಂದ. ನೋಡಿದ್ರೆ ಮಳೆ ಸರಿಯಾಗಿ ಜೋರಾಗಿ ಬಂತು. ನೋಡಿದ್ರೆ ಎಲ್ಲ ನಿಂದೋದ್ವಿ, ನಗ್ತಾ ಇದ್ವಿ ನಾವು ಬೀಚಲ್ಲಿ, ಕಾಲು ನೆನೆಸ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ನಿಂದೋದ್ವಿ ಅಂತ. ತುಂಬ ಚೆನ್ನಾಗಿತ್ತು. ಎಲ್ಲರೂ ನೆಂದು ಕಾರಲ್ಲಿ ಬಂದು ಫುಲ್ ಕಾರ್ನ ಮಿನಿ ಸ್ವಿಮ್ಮಿಂಗ್ ಪೂಲ್ ಮಾಡಿಬಿಟ್ವಿ ನಾವೆಲ್ಲರೂ. ಅಷ್ಟು ಚೆನ್ನಾಗಿದೆ, ಅಷ್ಟು ಎಂಜಾಯ್ ಮಾಡಿದ್ವಿ ಇಲ್ಲಿ. ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನ್ಯೂ ಸಬ್ಸ್ಕ್ರೈಬರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.